ಕಂಡಂತಹ ಮೇರ್ ರಟಿಯರಲ್ಲಿ ಲೀಲಾವತಿ ಅಮ್ಮ ಅವರು ಕೂಡ ಒಬ್ರು. ಸೊ ನಾವು ನೀವೆಲ್ಲರೂ ಅವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದಿರ್ತೀವಿ, ಆದ್ರೆ ಏನಪ್ಪಾ ಅಂದ್ರೆ ಇದೀಗ ಲೀಲಾವತಿ ಅಮ್ಮ ಅವರ ಒಂದು ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗ್ತಾ ಇದೆ. ಕಳೆದ 15 ದಿನಗಳಿಂದ ಅವ್ರ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ ಅವ್ರ ಮಗ ಹೇಳಿದ್ರು. ಅದಲ್ಲದೆ ಸೋಲ್ದೇವನಹಳ್ಳಿಲಿರುವಂತಹ ಅವರೊಂದು ಹಳ್ಳಿಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೊಂದು ಆಸ್ಪತ್ರೆ ಆಗಿರಲಿ ಅಥವಾ ಏನೆಲ್ಲ ದಿನಚರಿಗಳು ನಡೀತಾ ಇದೆ ಅವ್ರ ಮಗನೇ ನೋಡ್ಕೊಳ್ತಾ ಇರೋದು ವಿನೋದ್ ರಾಜ್ ಅವರು. ಅವರ ಡ್ಯಾನ್ಸ್ಗಂತೂ ಯಾರು ಫ್ಯಾನ್ ಇಲ್ಲ ಹೇಳಿ ಕನ್ನಡ ಚಿತ್ರರಂಗದ ಎಷ್ಟೊಂದು ಡ್ಯಾನ್ಸ್ ಮಾಡುವಂತಹ ನಟರಲ್ಲಿ ಅವರ ಡ್ಯಾನ್ಸ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಮಗನಾಗಿ ಅವ್ರ ಕರ್ತವ್ಯವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಮನೆಯಲ್ಲಿ ಅವರ ತಾಯಿಯ ಎಲ್ಲಾ ಕಾರ್ಯಗಳನ್ನ ಅವರೇ ಮಾಡ್ತಾ ಇರೋದು, ಆಹಾರ ಸೇವನೆಯಿಂದ ಹಿಡಿದು ಡಾಕ್ಟರ್ನ ಕರ್ಕೊಂಬಂದು ಅವ್ರ ಚಿಕಿತ್ಸೆ ಕೊಡಿಸೋದು ಇದೆಲ್ಲಾನು ಸಹ ಲೀಲಾವತಿ ಅಮ್ಮ ಅವರು ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರ ಒಂದು ಅಭಿನಯ ಮಾಡಿದ್ದಾರೆ. ಅದಲ್ಲದೆ ಸುಮಾರು ನಟರಗಳ ಜೊತೆ, ಹಿರಿಯ ನಟರಗಳ ಜೊತೆ, ಮೇಲ್ ನಟರ ಜೊತೆ ಅವರ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಂಥದ್ದು. ಇದೀಗ ಅವರ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಇದೆ. ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದಂಗೆನೆ ಅನೇಕ ಸಿನಿಮಾ ರಂಗದ ನಟರಾಗಿರ್ಲಿ, ನಟಿಯರಾಗಿರ್ಲಿ ಅಥವಾ ಹಾಸ್ಯ ನಟರಾಗಿರ್ಲಿ ಎಲ್ಲರೂ ಬಂದು ಅವರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಸಮಯವನ್ನ ಕಳೆದು ಅವ್ರಿಗೊಂದು ಹುರುಪನ್ನ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ದೇನೆ ಕಾವೇರಿ ಹೋರಾಟದಲ್ಲಿ ಈ ಹಳ್ಳಿ ವಯಸ್ಸಲ್ಲೂ ಅವರ ಒಂದು ಹುರುಪನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಯಾಕೆಂದ್ರೆ ಎಷ್ಟೊಂದು ನಟರು ನಟಿಯರು ಕಾವೇರಿ ಹೋರಾಟ ಅಂತ ಬಂದಾಗ ಬರದೇ ಇಲ್ಲ, ಆದ್ರೆ ಈ ವಯಸ್ಸಲ್ಲೂ ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಇದ್ರೂ ಸಹ ಹೋರಾಟಕ್ಕೆ ಬಂದು ಚೈತನ್ಯ ತುಂಬಿದಂಥದ್ದು ಲೀಲಾವತಿ ಅಮ್ಮನವರ ಒಂದು ಏನು ಕೆಲಸ ಇದೇನೆ ಅದನ್ನ ನಾವು ಎಲ್ಲರೂ ಮೆಚ್ಚಲೇಬೇಕು. ಅದಲ್ಲದೆ ಲೀಲಾವತಿ ಅಮ್ಮ ಅವ್ರಿಗೆ ಒಂದು ಕನಸಿತ್ತಂತೆ, ಅದ್ರ ಬಗ್ಗೆ ಅವರ ವಿನೋದ್ ರಾಜ್ ಅವ್ರ ಮಗ ಅವ್ರು ಹೇಳಿದ್ರು. ಒಂದು ಸೋಲ್ದೇವಿನ ಹಳ್ಳಿಲಿ ಪಶು ಆಸ್ಪತ್ರೆ ಕಟ್ಟಬೇಕು, ಅವ್ರಿಗೆ ಎಷ್ಟು ಒಲವು ಅಂತಂದ್ರೆ ಹಸು ಕರುಗಳ ಮೇಲೆ, ರೈತರ ಮೇಲೆ ಅಂದ್ರೆ ನೀವು ಮುಂಚೆ ನೋಡಿದ್ರೆ ಗೊತ್ತಿರುತ್ತೆ. ಹಾಗಾಗಿ ಅವರ ಒಂದು ಕನಸನ್ನ ವಿನೋದ್ ರಾಜ್ ಅವರು ನೆರವೇರಿಸಿದ್ದಾರೆ. ಇವತ್ತು ಆ ಒಂದು ಪಶು ಆಸ್ಪತ್ರೆಯ ಓಪನಿಂಗ್ ಅಂತ ಏನು ಹೇಳ್ತೀವಿ ಅಥವಾ ಅದರ ಗ್ರ್ಯಾಂಡ್ ಓಪನಿಂಗ್ ಬೇರೆ ಇದೆ. ಯಾಕೆ ಅಂತಂದ್ರೆ 45 ಲಕ್ಷದಷ್ಟು ಖರ್ಚು ಮಾಡಿ ಒಂದು ಆಸ್ಪತ್ರೆ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ವಿನೋದ್ ರಾಜ್ ಅವರು ಮಾತಾಡಿದ್ದಾರೆ. ಅದಲ್ದೇನೆ ಅವರೇನು ನಿರ್ಮಾಣ ಮಾಡಿದ್ದಾರೆ ಅದು ಸುಸಜ್ಜಿತವಾಗಿ ಯಾರಿಗೆಲ್ಲ ಅದರ ಅಂದ್ರೆ ಯಾವ ಪ್ರಾಣಿಗಳಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಅಥವಾ ಏನೆಲ್ಲ ಎಮರ್ಜೆನ್ಸಿಗೆ ಚಿಕಿತ್ಸೆ ಬೇಕೋ ಅದೆಲ್ಲನೂ ನೀಡ್ಲಿ. ಆದ ಒಂದು ಆಸ್ಪತ್ರೆ ಹೆಸರು ಡಾಕ್ಟರ್ ಲೀಲಾವತಿ ಅವರ ಹೆಸರಲ್ಲೇ ಇದೆ. ಅವರ ಒಂದು ಹೆಸರನ್ನೇ ಕೊಟ್ಟಿದ್ದಾರೆ ಆ ಹಾಸ್ಪಿಟಲ್ಗೆ. ಅವ್ರಿಗೆ ಬೇಗ ಇಷ್ಟು ಅವ್ರಿಗೆ ಇವಾಗ ವಯಸ್ಸು 87, ಇಷ್ಟು ವಯಸ್ಸಲ್ಲಿ ಏರುಪೇರು ಇದ್ರೂ ಸಹ ಅಷ್ಟು ಅವರ ಒಂದು ಹುರುಪೇನಿದೆ ಅದು ಕಮ್ಮಿ ಆಗಿಲ್ಲ. ಅದಲ್ದೇನೆ ಅವರ ಒಂದು ಫೇವ್ರೆಟ್ ಪ್ಲೇಸಸ್ ಏನಿದೆ ಅದಕ್ಕೆಲ್ಲ ವಿನೋದ್ ರಾಜ್ ಅವರು ಕರ್ಕೊಂಡು ಹೋಗ್ತಾ ಇದಾರಂತೆ. ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಿ ತೋರಿಸಿ ಎಷ್ಟಾಗುತ್ತೋ ಅಷ್ಟು ಖುಷಿಯಾಗಿ ಇಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಡಾಕ್ಟರ್ ಮೂಗಲ್ಲಿ ಪೈಪ್ ಹಾಕ್ಬಿಟ್ಟು ಇವಾಗ ಚಿಕಿತ್ಸೆನ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರ ಒಂದು ಚೇತರಿಕೆ ಆಗ್ಲಿ ಅವರ ಆರೋಗ್ಯದಲ್ಲಿ ಅಂತ ಕೇಳ್ಕೊಳ್ಳ ದೇವ್ರ ಹತ್ರ. ಈ ಒಂದು ಹಿರಿಯ ನಟಿಯ ಬಗ್ಗೆ ಮಾತಾಡೋಕೇನೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಮ್ಮ ಒಂದು ಹಿರಿಯ ನಟಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಲೀಲಾವತಿ ಅಮ್ಮವ್ರ ಬಗ್ಗೆ ಆಗಿರ್ಲಿ ಅವರ ಆಕ್ಟಿಂಗ್ ಬಗ್ಗೆ ಆಗಿರ್ಲಿ ಅಂಡ್ ಅವರ ಆರೋಗ್ಯ ಹುಷಾರಾಗ್ಲಿ ಚೇತರಿಸ್ಕೊಳ್ಳಿ ಅಂತ ಸಹ ಆಶೀರ್ವಾದ ಮಾಡಿ. ಅದಲ್ದೇನೆ ನಿಮ್ಮ ಅಭಿಪ್ರಾಯ ಏನು ಲೀಲಾವತಿ ಅಮ್ಮವರ ಆಕ್ಟಿಂಗ್ ಬಗ್ಗೆ, ಆಮೇಲೆ ಅವರ ಒಂದು ಹುರುಪಿನ ಬಗ್ಗೆ ಅಂತ ಸಹ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಈ ಥರದ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ವೀಡಿಯೋನ ಹೊತ್ತಿರುವ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಜೊತೆಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ.